ಕೊಟ್ಟಿಂದ ಅವ್ರ ಕಡೆ ಕಲೆಕ್ಟ್ ಮಾಡ್ಕೊಳ್ಳಿ, 1 ಲ್ಯಾಕ್ ಸೆಂಟೆನ್ಸ್ ಇದೆ. ಈ ಸಂದರ್ಭದಲ್ಲಿ ನಾವು ಸಮಿತಿ ಸದಸ್ಯರು ರಾಜ್ಯದ ವಿವಿಧ ಭಾಗಗಳಲ್ಲಿ ಹೋದಾಗ ಕೆಲವೊಬ್ಬರು ಕೆಲವು ಥರದ ಆತಂಕಗಳನ್ನು ವ್ಯಕ್ತ ಮಾಡಿದ್ದಾರೆ. ಆ ಎಲ್ಲ ವಿಚಾರಗಳನ್ನು ನಾವು ಅವರಿಗೆ ಭರವಸೆ ರೂಪದಲ್ಲಿ ಹೇಳಿದ್ದೀವಿ. ಆ ಥರದ ಯಾವುದೇ ಶೋಷಣೆ ಇನ್ಮೇಲೆ ರೈತರಿಗಾಗಲಿ ಆಗಬಾರ್ದು, ವರ್ತಕರಿಗಾಗಲಿ ಆಗಬಾರ್ದು ಅನ್ನೋದು, ಅದು ಕೂಡ ನಮ್ಮ ಸಿಬ್ಬಂದಿ ಮೇಲೆ ಭಾಳ ಗುರುತರವಾದಂಥ ಜವಾಬ್ದಾರಿ ಇದೆ. ಆ ಜವಾಬ್ದಾರಿ ಕೂಡ ನಿರ್ವಹಿಸಬೇಕಂತಕ್ಕಂಥ ಕಟ್ಟುನಿಟ್ಟಾದಂಥ ಆದೇಶ ಕೂಡ ನಾನು ನಮ್ಮ ಸಿಬ್ಬಂದಿಗೆ ಕೊಡ್ತಾ ಇದ್ದೀನಿ ಇವತ್ತು. ಮತ್ತು ಈ ಕಾನೂನು ಜಾರಿಗೆ ತರೋಕ್ಕಿಂತಲೂ ಪೂರ್ವದಲ್ಲಿ ಇನ್ನೆರಡು ಕಾನೂನನ್ನು ತಿದ್ದುಪಡಿ ನಾವು ಮಾಡಿದ್ವಿ. ಒಂದು 64D ಮತ್ತು ಈ ಅವು ಮೊನ್ನೆ ಬಿಲ್ ಪಾಸ್ ಆಯಿತು, ನಿಮ್ಗೆ ಗೊತ್ತಿದೆ. ಒಂದರಲ್ಲಿ ಈ ಸ್ಟ್ರಾಂಗ್ APMCಯಿಂದ ವೀಕರ್ APMCಗಳಿಗೆ ಅಭಿವೃದ್ಧಿಗೆ ಹಣ ಸಿಗ್ತಿರಲಿಲ್ಲ. ಆ ಹಣ ಈಗ ನಮ್ಮ 60 ಪೈಸೆಯಲ್ಲಿ 5 ಪೈಸೆಯನ್ನು ಯಾವ ವೀಕರ್ APMC ಇರ್ತಾರೋ ಅವರಿಗೆ ಅಭಿವೃದ್ಧಿಗಾಗಿ ನಾವು ಒಂದು ನಿಧಿಯನ್ನು ಸೃಷ್ಟಿ ಮಾಡ್ತಾ ಇದ್ದೀವಿ. ಇಷ್ಟು ದಿವಸ ಸ್ಟ್ರಾಂಗ್ APMCಯವರು ವೀಕ್ APMC ಕೊಡ್ತಕ್ಕಂಥ ಮನಸ್ಸು ತೋರಿಸ್ತಿರ್ಲಿಲ್ಲ ಅವರು. ಅದು ನಮ್ಮ ಹಣ ನಮ್ಮ ಜಿಲ್ಲೆಯಲ್ಲಿ ಇರಬೇಕು, ನಮ್ಮ APMCಯಲ್ಲಿ ಇರಬೇಕು ಅನ್ನೋ ಥರ ವಾದ ಮಾಡ್ತಾಯಿದ್ರು. ಅದಕ್ಕೊಂದು ಕಾನೂನಿನ ಸ್ವರೂಪ ಕೊಡಬೇಕಾಗಿತ್ತು, ಅದು ಕೂಡ ನಾವು ಇವತ್ತು ಕೊಟ್ಟಿದ್ದೀವಿ. ಇನ್ನೊಂದು, ನಮ್ಮ ಮಾರ್ಕೆಟಿಂಗ್ ಫೆಡರೇಷನ್ ಮಾತ್ರ ಇವತ್ತು MSPಯಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿತ್ತು ಇಲ್ಲಿವರೆಗೆ ಮಿನಿಮಮ್ ಸಪೋರ್ಟ್ ಪ್ರೈಸ್ನಲ್ಲಿ. ನಮ್ಮ ಕೃಷಿ ಮಾರುಕಟ್ಟೆ ನಿರ್ದೇಶಕರ ಕಚೇರಿ ಅದರಲ್ಲಿ ಪಾಲ್ಗೊಳ್ತಿರಲಿಲ್ಲ, ಬೋರ್ಡ್ ಪಾಲ್ಗೊಳ್ತಿರಲಿಲ್ಲ. ಅದು ಕಾನೂನಿನ ರೀತಿಯಲ್ಲಿ ಒಂದು ಅವಕಾಶ ಇರಲಿಲ್ಲ. ಅದಕ್ಕೂ ಕೂಡ ಒಂದು ಅಮೆಂಡ್ಮೆಂಟ್ ತಂದು ಅದನ್ನು ಕೂಡ ಇವತ್ತು ಅಕಸ್ಮಾತ್ ನೆಫೆಡ್ನಲ್ಲಿ ಏನಾರೇ ವ್ಯತ್ಯಾಸ ಆದರೆ, ಇದು ಮಾರ್ಕೆಟಿಂಗ್ ಫೆಡರೇಷನಲ್ಲಿ ವ್ಯತ್ಯಾಸ ಆದರೆ ನಾವು ಅದರಲ್ಲಿ ಪಾಲ್ಗೊಳ್ಬೋದು. ನಮ್ಮಲ್ಲಿ ಏನಾದರೂ ನೂನ್ಯತೆ ಆದರೆ ಅವ್ರ ಕಡೆಯಿಂದ, ಅಂದರೆ ಎರಡು ಏಜೆನ್ಸಿ ಇದ್ದಾಗ ಯಾರು ಒಳ್ಳೆ ರೀತಿಯಿಂದ ಮಾಡ್ತಾರೆ ಅದನ್ನು ನಾವು ಬೆಸ್ಟ್ ಆ್ಯಡ್ ಸ್ಟಿಕ್ ಆಗಿ ಇಟ್ಕೊಂಡು ನಡೆಸ್ಬೇಕು ಅನ್ನೋದು ಒಂದು ಉದ್ದೇಶ ಇಟ್ಕೊಂಡು ಅದನ್ನು ಕೂಡ ಒಂದು ಅಮೆಂಡ್ಮೆಂಟ್ ನಾವು ಮೊನ್ನೆ ಮಾಡ್ಕೊಂಡಿದ್ದೀವಿ ನಿನ್ನೆ ಬಿಲ್ನಲ್ಲೆಲ್ಲ. ಅದರಿಂದ ನಮಗೇನಾಗ್ತದಂದರೆ, ಈಗ ನಿಮ್ಗೆ ಗೊತ್ತಿದೆ ಮೊನ್ನೆ ರಾಗಿ ತುಂಬತಕ್ಕಂಥ ಸಂದರ್ಭದಲ್ಲಿ ನಾವು ಕೂಡ ಮಾರ್ಕೆಟಿಂಗ್ ಬೋರ್ಡ್ದವರು ತುಂಬಿದ್ವಿ. ಆದರೆ ನೆಫೆಡ್ದವ್ರು ತುಂಬಿದಾಗ ಅವ್ರ ಮೇಲೆ ಸ್ವಲ್ಪ ಅಲಿಗೇಷನ್, ಅದು ನಿಮ್ಗೆ ಗೊತ್ತಿದೆ, ನಿಮ್ಮ ಪತ್ರಿಕೆಯವರು ಭಾಳ ಕಡೆ ಬರೆದಿದ್ರು ಅದನ್ನು. ಅದು ನಿನ್ನ ಮೇಲೆ ಆ ಥರ ಆಗಬಾರ್ದು. ಒಂದು ಕಾಂಪಿಟೇಟಿವ್ ಏಜೆನ್ಸಿ ಇದ್ದರೆ ಅಲ್ಲಿ ಏನು ಲೋಪ್ ಆಗಿದೆ, ಇಲ್ಲಿ ಏನು ಲೋಪ್ ಆಗಿದೆ ಗೊತ್ತಾಗ್ತದೆ ಅಂತಕ್ಕಂಥ ಉದ್ದೇಶ ಕೂಡ ನಾವು ಇಟ್ಕೊಂಡಿದ್ವಿ. ಜೊತೆಗೆ ಈ ಸಂದರ್ಭದಲ್ಲಿ ಈ ಕಾನೂನನ್ನು APMC ಕಾನೂನನ್ನು ಜಾರಿ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಕಾಂಗ್ರೆಸ್ಸು, BJP ದಳದವರು, ಪಕ್ಷೇತರರು ಎಲ್ಲರೂ ಒಗ್ಗಟ್ಟಾಗಿ ಈ ಬಿಲ್ಲನ್ನು ಪಾಸ್ ಮಾಡಿಕೊಟ್ಟಿದ್ದಾರೆ. ಅವರಿಗೆ ಒಬ್ಬ ಸಚಿವನಾಗಿ ನಾನು ಅವ್ರಿಗೆ ಕೃತಜ್ಞತೆಯನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಈ ಸಂದರ್ಭದಲ್ಲಿ. ಮತ್ತು ಇದು ರೈತರ ಗೆಲುವು ಅಂತೇಳಿ ನಾನು ಭಾವಿಸ್ತೀನಿ. ಇದು ಯಾವುದೇ ಪಕ್ಷಕ್ಕೆ ನಾನು ಕ್ರೆಡಿಟ್ ಕೊಡೋಕ್ಕೆ ಹೋಗೋದಿಲ್ಲ. ರೈತರ ಬಹುದಿನಗಳ ಆಸೆ ಆಗಿತ್ತು APMC ಕಾನೂನು ಪುನಃ ಜಾರಿಗೆ ಬರಬೇಕನ್ನೋದು, ಅವರಿಗೆ ಅವ್ರ ಜಯ ಇದು. ಅವರು ಕೂಡ ಅನೇಕ ಕಡೆ ನಾವು ಹೋದಲ್ಲೆಲ್ಲ ರೈತ ಸಂಘದ ನಾಯಕರು, ಪ್ರತಿನಿಧಿಗಳು APMC ಕಾನೂನನ್ನು ಜಾರಿಗೆ ತೊಗೊಂಬರ್ರಿ ಅಂತ ಹೇಳಿದರು. ಅದ್ರ ಜೊತೆ ರೈಸ್ ಮಿಲ್ ಓನರ್ಸು ಮತ್ತು ಅಡಿಕೆ ಬೆಳೆಗಾರರು ಕೆಲವು ಆತಂಕಗಳನ್ನು ಅವ್ರು ವ್ಯಕ್ತಪಡಿಸಿದ್ದಾರೆ. ಈ ಕಾನೂನು ಜಾರಿ ಆದರೆ ನಮಗೇನಾದರೂ ಸ್ವಲ್ಪ ಅನ್ಯಾಯ ಆದರೆ ನೀವು ಅದನ್ನು ಕಟ್ಟುನಿಟ್ಟಿನ ಕ್ರಮ ವಹಿಸಿ ನಮ್ಗೆ ಆ ಥರದ ಯಾವುದೇ ಅನ್ಯಾಯ ಆಗಲಾರ್ದಂಗೆ ನೋಡ್ಕೊಂಡು ಹೋಗ್ಬೇಕಂತಕ್ಕಂಥ ಮನವಿ ಕೂಡ ಓದಲ್ಲೆಲ್ಲ ಕೊಟ್ಟಿದ್ದಾರೆ. ಈ ಕಾನೂನು ಜಾರಿ ಆದಮೇಲೆ ಅವರಿಗೂ ಕೂಡ ನಾವು ಪ್ರೊಟೆಕ್ಷನ್ ಕೊಡ್ತಕ್ಕಂಥ ಜವಾಬ್ದಾರಿ ನಮ್ಮದಿದೆ, ನಾವು ಖಂಡಿತ ಕೊಡ್ತಕ್ಕಂಥ ಪ್ರಯತ್ನ ಮಾಡ್ತೀವಿ. ರೈಸ್ ಮಿಲ್ ಓನರ್ಸ್ಗೆ ಇಲ್ಲಿವರೆಗೆ ಏನಾಗಿತ್ತು, ಈಗ ನಮ್ಮ APMC ಆ್ಯಡ್ನಲ್ಲಿ ರೈಸ್ ಮಿಲ್ ಇರಲಿಲ್ಲ. ಹೊರಗಡೆ ಇರೋದ್ರಿಂದ ನಮ್ಮ ಸಿಬ್ಬಂದಿ ಹೋಗಿ ಬೇರೆ ಥರದ ಹರಾಸ್ಮೆಂಟ್ ಮಾಡ್ತಾರೆ ಅಂತಕ್ಕಂಥ ಒಂದು
ದೂರಿತ್ತು, ಅವ್ರ ಮನಸ್ಸಿನಲ್ಲಿ ದುಗುಡಿತ್ತು. ಅದನ್ನು ಈ ಸರ್ತಿ ನಾವು ನಮ್ಮ ಸಿಬ್ಬಂದಿಯಿಂದ ಕೂಡ ಆ ಥರದ ಯಾವುದೇ ಶೋಷಣೆ ಆಗಬಾರ್ದು. ಜೊತೆಗೆ ಅಡಿಕೆ ಬೆಳೆಗಾರರಲ್ಲಿ ಕೂಡ ನಿಮ್ಗೆ ಗೊತ್ತಿದೆ, ಒಂದೇ ರಿಸಿಪ್ಟ್ ಮೇಲೆ 2-3 ಬಾರಿ ಟ್ರಾನ್ಸ್ಪೋರ್ಟೇಷನ್ ಮಾಡ್ತಕ್ಕಂಥ ದೂರುಗಳು ಭಾಳ ಬಂದಿದ್ದಾವೆ. ನಾವು ಈ ಅಡಿಕೆ ಬೆಳೆಗಾರರು ಮತ್ತು ರೈಸ್ ಮಿಲ್ಲರ್ ಓನರ್ಸ್ ಸೆಸ್ ಏನಿದೆ ಸ್ವಲ್ಪ ಕಡಿಮೆ ಮಾಡಬೇಕಂತಕ್ಕಂಥ ಚಿಂತನೆ ಕೂಡ ನನಗಿದೆ. ಯಾಕಂದರೆ ಅವ್ರು ಏನೇ ಮಾಡಿದರೂ ಅಂದರೆ ಬ್ಲ್ಯಾಕ್ನಲ್ಲಿ ಮಾಡಬಾರ್ದು, ವೈಟ್ನಲ್ಲೇ ಮಾಡಬೇಕು ಅನ್ನೋದು. ಅಂದರೆ ನಾವು ಅದನ್ನು ಟ್ಯಾಗ್ ಮಾಡ್ಕೋಬೋದು ಅವ್ರ ಜೊತೆ, ಇವತ್ತು GST ಜೊತೆಗೆ ಟ್ಯಾಗ್ ಮಾಡ್ಕೊಂಡು ಅವ್ರು ಏನೂ ಯಾವುದೇ ಥರದ ಅವಕಾಶ ಸೆಸ್ ಕಡಿಮೆ ಇದ್ದರೆ ಅವರು ಎಲ್ಲನೂ ವೈಟ್ನಲ್ಲೇ ಮಾಡ್ತಾರೆ ಅನ್ನೋದು ಒಂದು ಆಸೆ ನಮ್ಮದು. ಅದನ್ನು ಕೂಡ ನಾವು ಚಿಂತನೆ ಮಾಡ್ತೀವಿ ಬಿಲ್ ಕಂಪ್ಲೀಟ್ ಜಾರಿ ಕೊಡ್ತಕ್ಕಂಥ ಸಂದರ್ಭದಲ್ಲಿ. ಸೆಸ್ನಲ್ಲಿ ಸ್ವಲ್ಪ ರಿಲ್ಯಾಕ್ಸೇಷನ್ ಮಾಡಬೇಕು ಅಡಿಕೆ ಬೆಳೆಗಾರರಿಗೆ ಮತ್ತು ರೈಸ್ ಮಿಲ್ ಓನರ್ಸ್ಗೆ ಅನ್ನೋದು ಆ ಬೇಡಿಕೆ ಕೂಡ ನಮ್ಮೆಲ್ಲ ಈ ಪರಿಶೀಲನಾ ಸಮಿತಿ ಸದಸ್ಯರು ಕೂಡ ಅದ್ರ ಬಗ್ಗೆ ಒಂದು ಸಲಹೆ ಕೊಟ್ಟಿದ್ದಾರೆ. 25 ಸಲಹೆಗಳಲ್ಲಿ ಅದು ಒಂದು ಸಲಹೆ ಇದೆ, ಅದನ್ನು ಕೂಡ ನಾವು ಗಮನದಲ್ಲಿ ಇಟ್ಕೊಂಡು ಕ್ರಮ ಕೈಗೊಳ್ತೀವಿ. ಪೈಸಾನೇ ಇದೆ ಈಗ. ಹಳೆ ಸೂಟ್ನಲ್ಲಿ ಮೊದಲು 1.5 ಇತ್ತು, ಆಮೇಲೆ 1 ಆಯಿತು, ಈಗ 60 ತಂದಿದ್ದೀವಿ. ಈಗ 60 ಪೈಸೆನಲ್ಲಿ ಕೆಲವು ಕಮಾಡಿಟಿ ಕಡಿಮೆ ಮಾಡಬೇಕನ್ನೋ ಚಿಂತನೆ ಇದೆ ನಮಗೆ, ಕಡಿಮೆ ಮಾಡಬೇಕನ್ನೋ ಚಿಂತನೆ ಇದೆ. ಯಾಕಂದರೆ ಅವ್ರು ಏನೇ ಮಾಡಿದರೂ ವೈಟ್ನಲ್ಲಿ ಮಾಡಿದರೆ ಅವ್ರಿಗೂ ಭಾರ ಕಡಿಮೆ ಆಗ್ತದೆ, ನಮಗೂ ವ್ಯಾಪಾರ ಜಾಸ್ತಿ ಆಗ್ತದೆ. ಅಕಸ್ಮಾತ್ ಏನು ಮಾಡ್ತಾರೆ ಅಡಿಕೆ ಬೆಳೆಗಾರರಲ್ಲಿ, ಈಗ ಒಂದು ರಿಸಿಪ್ಟ್ ಜನ್ರೇಟ್ ಮಾಡಿದರೆ ಅದಕ್ಕೆ 15 ದಿವಸ ವ್ಯಾಲಿಡಿಟಿ ಇರ್ತದೆ. 15 ದಿವಸದಲ್ಲಿ 2-3 ಟ್ರಿಪ್ ಅಡಿಕೆಯನ್ನು ಡೈಲಿಗೆ ಒಯ್ತಾರೆ ಅನ್ನೋದು ವರ್ತಮಾನ ಇದೆ. ಉತ್ತರ ಪ್ರದೇಶಕ್ಕಾಗಲಿ ದೆಹಲಿಗಾಗಲಿ ಅಲ್ಲಿ ಜಾಸ್ತಿ ಹೋಗ್ತದಲ್ವಾ, ಆ ಥರದ್ದು ದೂರಿದ್ದಾವೆ. ಮತ್ತು ರೈಸ್ ಮಿಲ್ ಓನರ್ಸು ಜಾಸ್ತಿ ಪ್ರೊಸೆಸಿಂಗ್ ಮಾಡ್ತಾರೆ, ಅವರಿಗೆ ಜಾಸ್ತಿ ಆಗ್ತದೆ ಸೆಸ್ ಅನ್ನೋದು ಒಂದು ಚಿಂತನೆ ಇದೆ ಅವ್ರಿಗೆ, ಅದನ್ನು ಕೂಡ ಕಡಿಮೆ ಮಾಡ್ತಕ್ಕಂಥ ಪ್ರಯತ್ನ. ಇದ್ರ ಜೊತೆಗೆ ಇನ್ನೊಂದು ನಂದು ಕೊಬ್ಬರಿ ಬಗ್ಗೆ, ನಾವು ಕಡಿಮೆ ಮಾಡಿ ಜಾಸ್ತಿ ವ್ಯವಹಾರ ಮಾಡಿದರೆ ಅದು ಸರಿದೂಗಿಸ್ಬೋದು ಅನ್ನೋದು ಒಂದು ಚಿಂತನೆ ಇದೆ. ಇಲ್ಲೋಡಿ, ಮೊದಲು 600 ಕೋಟಿ ಇತ್ತು, 500ಕ್ಕೆ ಬಂತು, 400ಕ್ಕೆ ಬಂತು, 300ಕ್ಕೆ ಬಂತು, ಈಗ 190ಕ್ಕೆ ಬಂದು ನಿಂತಿದೆ. ಈಗ ಕಡಿಮೆ ಆಗೋದೆಲ್ಲ ಆಗೋಗ್ಬಿಟ್ಟಿದೆ, ಬಿಕಾಸ್ ಕಾನೂನು ಜಾರಿಯಲ್ಲಿರಲಿಲ್ಲ. ಬರೀ ರಿಸ್ಟ್ರಿಕ್ಟೆಡ್ APMC ಯಾರ್ಡ್ನಿಂದ ಸೆಸ್ ಕಲೆಕ್ಟ್ ಮಾಡೋದ್ರಿಂದ ಆಗ್ತಿರಲಿಲ್ಲ. ಈಗ ನಾವು ರಿಸ್ಟ್ರಿಕ್ಟೆಡ್ ಮಾರ್ಕೆಟ್ ಇಲ್ಲ, ಎಲ್ಲಿ ನಾವು ನೋಟಿಫೈ ಮಾಡ್ತೀವೋ ಅಲ್ಲಿ ಅವ್ರು ಮಾಡಲೇಬೇಕು. ಸೊ ಜಾಸ್ತಿ ಇನ್ಮೇಲೆ ಮತ್ತೆ ನಾವು ಕಡಿಮೆ ಸೆಸ್ ಇಟ್ಟು ಜಾಸ್ತಿ ಹಣ ಆದಾಯ ಸೃಷ್ಟಿ ಆಗ್ಬೋದು ಅನ್ನೋದ್ರಿಂದ ಈ ಬಿಲ್ ಜಾರಿಗೆ ತರ್ತಾ ಇದ್ದೀವಿ. ಆದಾಯ ನಮ್ಮದು ಮೂಲ ಅಲ್ಲ, ಆದಾಯ ನಮ್ಮ ಮೂಲ ಅಲ್ಲ, ಬಟ್ ನಮಗೆ ರೈತರ ವ್ಯವಹಾರ ಎಲ್ಲನೂ ಬಹುತೇಕ ವೈಟ್ನಲ್ಲಿ ಆಗಬೇಕು, ಬ್ಲ್ಯಾಕ್ನಲ್ಲಿ ಆಗಬಾರ್ದು ಅನ್ನೋದು ಒಂದೇ ಇಚ್ಛೆ. ವ್ಯಾಪ್ತಿ ದೊಡ್ಡದಾಗಬೇಕು, ವ್ಯಾಪ್ತಿನೂ ಭಾಳ. ನಾವು 167 ಮಾರ್ಕೆಟ್ ಯಾರ್ಡು, 400 ಸಬ್ ಯಾರ್ಡ್ ಇದ್ದರೆ ನಾವು ಅಲ್ಲಿ ಯಾರ್ಡ್ನಲ್ಲಿ ಮಾಡೋದಲ್ಲೇ ಮಾತ್ರ ಶುಲ್ಕ ವಸೂಲಿ ಮಾಡ್ತಿದ್ದೀವಿ, ಇನ್ಮೇಲೆ ಎಂಟೈರ್ ಜಿಲ್ಲೆ ನಮ್ಮ ವ್ಯಾಪ್ತಿಗೆ ಬರ್ತದೆ. ಮತ್ತು ಅಕಸ್ಮಾತ್ ನಮ್ಮ ಮಾರ್ಕೆಟ್ ಬಿಟ್ಟು ಬೇರೆ ಕಡೆ ಅವರು FPO ಮಾಡ್ತೀನಂದ್ರೆ ಅವ್ರಿಗೆ ಲೈಸೆನ್ಸ್ ಕೊಡೋಕೆ ಅವಕಾಶ ಇದೆ, ರೈಸ್ ಮಿಲ್ ಓನರ್ಸಿಗೆ ಲೈಸೆನ್ಸ್. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.